ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅನಿಲ್ ಕುಮಾರ್ ಪಾವಗಡ ಕನ್ನಡ ಮತ್ತು ಸ್ಕೈ ಇಲಾಖೆ ಕರ್ನಾಟಕ ಸರ್ಕಾರ ಮಾತಾಡ ಮಾತಾಡ ಕನ್ನಡ ವಿಶ್ವಸಾದ್ಯಂತ ಏಕಕಾಲದಲ್ಲಿ ಲಕ್ಷ ಲಕ್ಷ ಕಂಠಗಳಲ್ಲಿ ಕನ್ನಡ ಗೀತೆ ಗಾಯನ ಇಂದು ಮಧ್ಯಾಹ್ನ ಪಾವಗಡ ಪಟ್ಟಣದ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಮಾತಾಡ ಮಾತಾಡ ಕನ್ನಡ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟ ಪಾವಗಡ ತಹಸೀಲ್ದಾರ್ ಕೆ ನಾಗರಾಜು 2021ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ವಿಶೇಷ ಆಚರಣೆಗೆ ಪಾವಗಡ ತಾಲೂಕಿನ ತಹಸೀಲ್ದಾರ್ ಕೆ ಆರ್ ನಾಗರಾಜ್ ಅವರು ಇಂದು ಮಧ್ಯಾಹ್ನ 11 ಗಂಟೆಗೆ ಪಟ್ಟಣದ ಸರ್ಕಾರಿ ವೇಣುಗೋಪಾಲ ಬಾಲಕಿಯರ ಪಾಠಶಾಲೆಯ ಮಕ್ಕಳಿಂದ 66ನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಲಕ್ಷಕಂಠ ಸಾಮೂಹಿಕ ಗೀತ ಗಾಯನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಕೆ ಆರ್ ನಾಗರಾಜ್ ಮಾತನಾಡಿ ಕರ್ನಾಟಕ ಸರ್ಕಾರ ಆದೇಶದಂತೆ ವಿಶ್ವದಾದ್ಯಂತ ಏಕಕಾಲಕ್ಕೆ ಲಕ್ಷ ಲಕ್ಷ ಕಂಠಗಳಲ್ಲಿ ಕನ್ನಡ ಗೀತ ಗಾಯನ ಮತ್ತು ಶಾಲಾ ಮಕ್ಕಳಿಂದ ಉತ್ತಮ ರೀತಿಯಲ್ಲಿ ಇನ್ನೂ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಇದೇ ವೇಳೆ ಪಾವಗಡ ತಹಸೀಲ್ದಾರ್ ಕೆ ಎನ್ ನಾಗರಾಜ್ ಅವರು ತಿಳಿಸಿದ್ದಾರೆ ಈ ಒಂದು ಪುಣ್ಯಪೂರ್ವೆಯಲ್ಲಿ ಕವಿಗಳು ಅಂತ ಪುಣ್ಯಪೂರ್ವೆಯಿಂದ ರಾಷ್ಟ್ರಪತಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕವಿಗಳನ್ನು ಹೊತ್ತುಕೊಂಡಿದ್ದ ನಾಡಿದ್ದು ಈ ಕನ್ನಡ ನಡೆದಂತೆ ಕನ್ನಡ ನಡು ಕಲೆಗಳ ಬಿಡು ಶ್ರೀ ಕಂಠದ ನಡು ಅಂತಾರೆ ಈ ಒಂದು ಕನ್ನಡ ನಡೆಯಲ್ಲಿ ನಾವೆಲ್ಲರೂ ಸಹ ಈ ಗಡಿನಾಡಿನಲ್ಲಿ ನಾವು ಸಹ ಪ್ರತಿದಿನ ಕನ್ನಡ ಭಾಷೆಯನ್ನು ಬಳಸ್ತೀನಿ ಕನ್ನಡ ಭಾಷೆಯನ್ನು ಬಳಸ್ತೀನಿ ಕನ್ನಡ ಭಾಷೆ ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಪಾವಗಡ ತಾಲೂಕು ಪ್ರದೇಶ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಆರ್.ಟಿ. ಖಾನ್ ರವರು ಈ ಒಂದು ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು ಕನ್ನಡ ನಾಡಿನ ಜವಾಬ್ದಾರಿಯುತ ಪ್ರಜೆಯಾಗಿ ನಾನು ಕನ್ನಡದಲ್ಲೇ ಮಾತನಾಡುತ್ತೇನೆ ಕನ್ನಡದಲ್ಲೇ ಬರೆಯುತ್ತೇನೆ ನಿತ್ಯ ವ್ಯವಹಾರದಲ್ಲಿ ಕನ್ನಡವನ್ನೇ ಬಳಸುತ್ತೇನೆ ಎಂಬ ಪಣ ತೊಡುತ್ತೇನೆ ಕನ್ನಡ ನಾಡಿನಲ್ಲಿ ವಾಸವಾಗಿರುವ ಕನ್ನಡೇತರ ಬಂಧುಗಳಿಗೂ ಪ್ರೀತಿಯಿಂದ ಕನ್ನಡ ಕಲಿಸುತ್ತೇನೆ ಕನ್ನಡ ನಾಡ ನುಡಿ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸುತ್ತೇನೆ ಕಟಿತಬದ್ಧನಾಗಿರುತ್ತೇನೆ ಎಂದು ಸಂಕಲ್ಪ ಮಾಡುತ್ತೇನೆ ಎಂದು ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸಿಇಒ ಚಿದಾನಂದ ಸ್ವಾಮಿ ಇಸಿಒ ಶಿವಕುಮಾರ್ ಬಾಪೂಜಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಕರಾದ ರಾಮಲಿಂಗಪ್ಪ ಕನ್ನಡ ಸಾಹಿತ್ಯ ಪ್ರದೇಶ ಅಧ್ಯಕ್ಷರಾದ ಆರ್.ಟಿ. ಖಾನ್ ಸ್ನೇಹಜೀವಿ ಸಂಘಟನೆಯ ಅಧ್ಯಕ್ಷರಾದ ಪಿ ಅಮೀರ್ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಜಯ ಕರ್ನಾಟಕ ಸಂಘಟನೆಯ ಅಧ್ಯಕ್ಷರಾದ ಗೋವರ್ಧನ್ ಚಿನ್ಮಯಿ ಸಂಸ್ಥೆಯ ಸತ್ಯ ಲೋಕೇಶ್ ನಿರ್ದೇಶಕ ಅನಿಲ್ ರೋಟರಿ ಮಾಜಿ ಅಧ್ಯಕ್ಷರಾದ ಕನ್ನಮಡಿ ಲೋಕೇಶ್ ವೇಣುಗೋಪಾಲ ಸ್ವಾಮಿ ಪ್ರೌಢಶಾಲೆಯ ಮುಖ್ಯಶಿಕ್ಷಕರಾದ ನಾರಾಯಣಪ್ಪ ಶಿಕ್ಷಕಿಯರಾದ ಶೋಭಾ ಕಲ್ಪನಾ ಮತ್ತು ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬೇಕರಿ ನಾಗರಾಜ್ ರೈತ ಸಂಘಟನೆಯ ಪೂಜಾರಪ್ಪ ಸೇರಿ ಹಲವರು ಇದೇ ವೇಳೆ ಹಾಜರಿದ್ದರು ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಲಕ್ಷಕಂಠ ಗೀತ ಗಾಯನ ಕಾರ್ಯಕ್ರಮವನ್ನು ಪಾವಗಡ ತಾಲೂಕಿನ ಗುಂಡಾರ್ನಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಇಂದು ನಡೆಸಲಾಯಿತು
ಮಕ್ಕಳು ಸಾಮೂಹಿಕವಾಗಿ ಈ ಒಂದು ಗಾನಗಳನ್ನು ಹಾಡಿದರು. ಇನ್ನು ಶಿಕ್ಷಕಿಯರಾದ ಯಶೋದಮ್ಮ ಮೆಹಬೂಬಿ ಅವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸಿಆರ್ಪಿ ಮೋಹನ್ ಅವರು ಭಾಗವಹಿಸಿದ್ದರು. ದೈಹಿಕ ಶಿಕ್ಷಕರ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಹನುಮಂತರಾಯಪ್ಪ ಅವರು ಈ ಒಂದು ಕಾರ್ಯಕ್ರಮದ ಕುರಿತು ಮತ್ತು ಮಕ್ಕಳ ಹಾಡಿರುವುದರನ್ನ ಅಭಿನಂದಿಸಿದರು. ನಾಡಿನಾದ್ಯಂತ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಲಕ್ಷಕಂಠ ಕಾರ್ಯಕ್ರಮವನ್ನ ಎಲ್ಲಾ ಶಾಲೆಗಳಲ್ಲಿ ಕೂಡ ಆಚರಣೆ ಮಾಡುತ್ತಿದ್ದಾರೆ. ನಮ್ಮ ಶಾಲೆಯಲ್ಲೂ ಕೂಡ ಇವತ್ತು ಆಚರಣೆ ಮಾಡಿದ್ದೇವೆ. ಕನ್ನಡ ನಾಡು ನುಡಿ ಇದು ಶಾಶ್ವತವಾಗಿರಬೇಕು. ನಾವೆಲ್ಲರೂ ಕನ್ನಡಿಗರು ಅನ್ನೋ ಒಂದು ವಿಚಾರದಲ್ಲಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ನಾವು ಈ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನಮ್ಮೆಲ್ಲರ ಪುಣ್ಯ. ಈ ನಾಡಿಗಾಗಿ ಈ ಭಾಷೆಗಾಗಿ ಅನೇಕ ಜನ ಇವತ್ತು ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾರೆ. ಅಂಥ ಮಹಾತ್ಮರ ಒಂದು ಆಶಯದಂತೆ ನಾವೆಲ್ಲರೂ ಕೂಡ ಕನ್ನಡವನ್ನು ಉಳಿಸಬೇಕು, ಕನ್ನಡವನ್ನು ಬೆಳೆಸಬೇಕು, ನಾವೆಲ್ಲರೂ ಕೂಡ ಕನ್ನಡವನ್ನು ಮಾತಾಡಬೇಕು, ನೆರೆಯವರನ್ನು ಪ್ರೀತಿಸಬೇಕು. ಇನ್ನು ಈ ಒಂದು ಲಕ್ಷ ಕಂಠ ಗಾನ ಗಾಯನ ಕಾರ್ಯಕ್ರಮ ಗಡಿನಾಡು ಪಾವಗಡ ತಾಲೂಕಿನ ವಿವಿಧೆಡೆ ರಾರಾಜಿಸಿತು. ಕನ್ನಡ ಸಾಮೂಹಿಕ ಗಾಯನ ಕಂಪು ಕನ್ನಡ ನಾಡ ನುಡಿ ನಡೆಯುವ ಮಹಾಯಜ್ಞವಾಗಿ ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಅನೇಕ ಜನ ವಿದ್ಯಾರ್ಥಿಗಳು ಜೊತೆಗೆ ನಾಗರಿಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇನ್ನು ಪಾವಗಡ ತಾಲೂಕಿನ ವೈನ ಹೊಸಕೋಟೆ ಮತ್ತು ಪಾವಗಡ ತಾಲೂಕಿನ ಮಂಗಳವಾಡ ಗ್ರಾಮದ ಅಂತ್ಯೋದಯ ಶಾಲೆಯ ಆವರಣದಲ್ಲಿ ಏಕಕಾಲಕ್ಕೆ 100,000 ಕಂಠ ಗಾನ ಗಾಯನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಂಗಳವಾಡ ಅಂತ್ಯೋದಯ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಸಂಸ್ಥಾಪಕರಾದ ಮುನಿಸ್ವಾಮಿಯವರು ವಹಿಸಿಕೊಂಡಿದ್ದರು. ಇನ್ನು ಪಾವಗಡ ತಾಲೂಕಿನ ವೈನ ಹೊಸಕೋಟೆಯಲ್ಲಿ ಶಾಮಿಯಾನ ಹಾಕಿ ಮಕ್ಕಳಿಗೆ ಕನ್ನಡದ ಗಾನ ಹಬ್ಬವನ್ನ ವಿಶೇಷವಾಗಿ ಆಚರಿಸಲಾಗಿದೆ. ಏನೇ ಆಗ್ಲಿ, ಕನ್ನಡ ಮತ್ತು ಸಂಸ್ಕೃತಿಕ ಇಲಾಖೆ ಕರ್ನಾಟಕ ಸರ್ಕಾರ ಮಾಡುತ್ತಿರುವಂತಹ ಈ ಒಂದು ಹೊಸ ವಿನೂತನ ಕಾರ್ಯಕ್ರಮ ಅತ್ಯುತ್ತಮವಾಗಿ ನಡೆದುಕೊಂಡು ಬರುತ್ತಿದೆ. ಗಡಿನಾಡು ಆದ ಪಾವಗಡ ತಾಲೂಕಿನಾದ್ಯಂತ ಅತ್ಯಂತ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾಗರಿಕರು ಸಹ ಭಾಗವಹಿಸಿದ್ದು ನಿಜಕ್ಕೂ ಸಂತಸದ ಸಂಗತಿಯೇ ಸರಿ. ಇದರಂತೆ ಕನ್ನಡ ರಾಜ್ಯೋತ್ಸವವನ್ನ 1ನೇ ತಾರೀಕಿನಂದು ತಾಲೂಕಿನಾದ್ಯಂತ ಅತ್ಯಂತ ಅದ್ಧೂರಿಯಾಗಿ ಮಾಡಲು ತಾಲೂಕು ಆಡಳಿತ ಸಜ್ಜಾಗಿದೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನ ವಿಶೇಷವಾಗಿ ವಿನೂತನವಾಗಿ ಆಚರಿಸಬೇಕು, ಆಚರಿಸುತ್ತಾರೆ ಎನ್ನುವುದೇ ನಮ್ಮ ಆಶಯವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಸಿರಿಗನ್ನಡಂ ಬಾಳ್ಗೆ ಸಿರಿಗನ್ನಡಂ ಗೆಲ್ಗೆ. ಕ್ಯಾಮ್ರಾಮನ್ ಅಜಯ್, ಸುದರ್ಶನ್, ನಂದೀಶ್ ಮತ್ತು ಲಿಖಿತ್ ಜೊತೆ ಅನಿಲ್ ಕುಮಾರ್ ಪಾವಗಡ. ಇದು ನ್ಯೂಸ್ ಪಾವಗಡ.